Audio Jungle. ಹಾಯ್, ನಮಸ್ತೆ. ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಭಗವಾನ್ ಶ್ರೀಕೃಷ್ಣನನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ನಾವು ವಿವಿಧ ದೇವರುಗಳು ಮತ್ತು ದೇವತೆಗಳನ್ನ ಕನಸಲ್ಲಿ ನೋಡಿರ್ತೇವೆ. ಆದ್ರೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಕನಸಲ್ಲಿ ಕಾಣಿಸಿಕೊಳ್ಳುವುದು ಅಂದ್ರೆ ಅದರರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೇದಾಗಿ, ಕನಸಲ್ಲಿ ಶ್ರೀಕೃಷ್ಣ. ನೀವು ಎಂದಾದ್ರೂ ಕನಸಲ್ಲಿ ಶ್ರೀಕೃಷ್ಣನನ್ನ ನೋಡಿದ್ರೆ ನಿಮ್ಮ ಜೀವನವು ಉತ್ತಮ ಅಂತವು ಪ್ರಾರಂಭವಾಗುತ್ತೆ ಅಂತ ಅರ್ಥೈಸಬಹುದು. ಇನ್ನು ನಿಮ್ಮ ಕನಸಲ್ಲಿ ಶ್ರೀಕೃಷ್ಣನನ್ನ ನೋಡಿದ ನಂತರ ಜೀವನದಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳನ್ನ ನೀವು ನಿರೀಕ್ಷಿಸಬಹುದು. ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಸಂತೋಷವು ನಿಮಗೆ ದೊರೆಯುತ್ತೆ ಅಂತ ಅರ್ಥ. ಎರಡನೆಯದಾಗಿ, ಬೆಣ್ಣೆ ತಿನ್ನುತ್ತಿರುವಂತಹ ಕೃಷ್ಣ. ಕೃಷ್ಣನಿಗೆ ಬೆಣ್ಣೆ ಎಂದ್ರೆ ಅತ್ಯಂತ ಪ್ರಿಯ. ಯಾವಾಗ್ಲೂ ಬೆಣ್ಣೆಯನ್ನ ಕದ್ದು ತಿನ್ನುತ್ತಿದ್ದನು. ಆದ್ದರಿಂದ ಕೃಷ್ಣನನ್ನ ಬೆಣ್ಣೆ ಕಲ್ಲ ಅಂತ ಕೂಡ ಕರೆಯಲಾಗುತ್ತೆ. ನೀವು ಎಂದಾದ್ರೂ ನಿಮ್ಮ ಕನಸಲ್ಲಿ ಬೆಣ್ಣೆಯನ್ನ ತಿನ್ನುತ್ತಿರುವ ಕೃಷ್ಣನನ್ನ ನೋಡಿದ್ರೆ ಅದು ಅತ್ಯಂತ ಶುಭ ಅಥವಾ ಒಳ್ಳೆಯ ಕನಸಂತ ಪರಿಗಣಿಸಲಾಗುತ್ತೆ. ಇಂತಹ ಕನಸು ಬಿದ್ದಾಗ ನೀವು ಸಂಪತ್ತನ್ನ ಗಳಿಸುತ್ತೀರಿ ಮತ್ತು ಪ್ರಗತಿಯನ್ನ ಸಾಧಿಸುವ ಕಾರ್ಯವೂ ಹೆಚ್ಚಾಗುತ್ತೆ ಅಂತ ಅರ್ಥ. ಮೂರನೆಯದಾಗಿ, ರಾಧಾಕೃಷ್ಣರ ಕನಸು. ನಿಮ್ಮ ಕನಸಲ್ಲಿ ನೀವು ರಾಧಾಳನ್ನ ಮತ್ತು ಕೃಷ್ಣನನ್ನ ನೋಡಿದ್ರೆ ಅದು ನಿಮ್ಮ ವೈವಾಹಿಕ ಮತ್ತು ಪ್ರೇಮ ಜೀವನಕ್ಕೆ ಉತ್ತಮ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಅಂತಹ ಕನಸು ಕಂಡ ನಂತರ ಪ್ರೀತಿಯ ಜೀವನದಲ್ಲಿನ ಸಮಸ್ಯೆಗಳು ದೂರ ಹೋಗಬಹುದು. ಅಲ್ಲದೆ ಒಂಟಿಯಾಗಿರುವವರಿಗೆ ಅವರ ಜೀವನದಲ್ಲಿ ವಿಶೇಷವಾದವರು ಯಾರಾದರೂ ಪ್ರವೇಶಿಸಬಹುದು. ಅಂತಹ ಕನಸು ಕಂಡ ನಂತರ ವೈವಾಹಿಕ ಜೀವನದಲ್ಲಿ ಅತಿಯಾದ ಪ್ರೀತಿ ಕಂಡುಬರುತ್ತೆ ಎನ್ನಲಾಗುತ್ತೆ. ನಾಲ್ಕನೆಯದಾಗಿ, ಕೃಷ್ಣನನ್ನ ಯುದ್ಧ ಭೂಮಿಯಲ್ಲಿ ನೋಡುವುದು. ಕೃಷ್ಣನನ್ನ ಯುದ್ಧ ಭೂಮಿಯಲ್ಲಿ ನೋಡುವುದನ್ನ ಒಳ್ಳೆಯ ಕನಸು ಅಂತ ಪರಿಗಣಿಸಲಾಗುವುದಿಲ್ಲ. ಈ ಕನಸು ಬಿದ್ದರೆ ನೀವು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು. ಆದ್ದರಿಂದ ಅಂತಹ ಕನಸನ್ನ ಕಂಡ ನಂತರ ನಿಮ್ಮ ನಡವಳಿಕೆಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ತಂದುಕೊಳ್ಳಿ ಮತ್ತು ಯಾವುದೇ ರೀತಿಯಲ್ಲಿ ತಪ್ಪು ಮಾಡುವುದನ್ನ ತಪ್ಪಿಸಬೇಕು. ಐದನೆಯದಾಗಿ, ಕೊಳಲು ನುಡಿಸುತ್ತಿರುವ ಕೃಷ್ಣ. ಕೊಳಲು ನುಡಿಸುತ್ತಿರುವ ಕೃಷ್ಣನನ್ನ ನೋಡಿದ್ರೂ ಕೂಡ ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬೋದು. ಈ ಕನಸು ನಿಮ್ಮನ್ನ ಪ್ರಗತಿಯ ಆದಿಯಲ್ಲಿ ಕೊಂಡೊಯ್ಯುತ್ತೆ. ಇನ್ನು ಅಂತಹ ಕನಸು ಬಿದ್ದರೆ ಮುಂಬರುವ ಸಮಯಗಳಲ್ಲಿ ನಿಮ್ಗೆ ಸಂತೋಷವನ್ನ ತರುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಈ ಕನಸುಗಳು ನಿಮ್ಮ ಆಸ್ತಿಗಳನ್ನ ಈಡೇರಿಸುತ್ತೆ. ಇನ್ನು ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಈ ಕನಸು ಯಶಸ್ಸಿನ ಸಂಕೇತ ಅಂತಾನೆ ಹೇಳ್ಬೋದು. ಆರನೆಯದಾಗಿ, ಕೃಷ್ಣನು ಆಶೀರ್ವದಿಸುವ ಕನಸು. ನಿಮ್ಮ ಕನಸಲ್ಲಿ ಭಗವಾನ್ ಕೃಷ್ಣ ನಿಮ್ಮನ್ನ ಆಶೀರ್ವದಿಸುವುದನ್ನ ನೀವು ನೋಡಿದ್ರೆ ಆ ಕನಸನ್ನ ತುಂಬಾ ಮಂಗಳಕರ ಅಂತ ಹೇಳ್ಬೋದು. ಅಂತಹ ಕನಸು ನೀವು ಜೀವನದಲ್ಲಿ ಮಾಡುತ್ತಿರುವ ಯಾವುದೇ ಕೆಲಸವು ತುಂಬಾ ಒಳ್ಳೆಯದು ಮತ್ತು ಭಗವಾನ್ ಶ್ರೀಕೃಷ್ಣನು ನಿಮ್ಮ ಬಗ್ಗೆ ಸಂತೋಷ ಪಟ್ಟಿದ್ದಾನೆ ಅಂತ ಅರ್ಥ.